ನಮಸ್ಕಾರ ಫ್ರೆಂಡ್ಸ್, ದಯವಿಟ್ಟು ವೀಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಇವತ್ತು ನಿಮಗೆ ನನ್ನ ದೇವ್ರ ಮನೆ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ದೇವ್ರ ಮನೆಯಲ್ಲಿ ಪಾಲಿಸುವ ಕೆಲವು ನಿಯಮಗಳು ಮತ್ತು ರೂಲ್ಸ್ಗಳು, ಇದು ವಾಸ್ತು ಬಗ್ಗೆ ಮತ್ತು ಅದರಲ್ಲಿ ಕೆಲವು ನಾವೇನು ಎಚ್ಚರಿಕೆಯಿಂದ ಪಾಲಿಸ್ಬೇಕಾದ್ದು ಕೆಲವೊಂದು ಸಂಗತಿಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡ್ಬೇಕಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ, ನಾನು ನಿಮಗೆ ಫಸ್ಟು ನಾನು ತೋರಿಸ್ಬೇಕಾದ್ದು ದೇವ್ರ ಮನೆ ಯಾವ ಮೂಲೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ. ಕೆಲವೀಗೆ ಬರೋ ಅಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ಕಾರಣಕ್ಕೂ ದೇವ್ರ ಮನೆಗಳು ಕಟ್ಸಿರಲ್ಲ. ಸೊ ಹಾಗಾಗಿ ಫಸ್ಟು ನಾವು ದೇವ್ರ ಮನೇನ ಎಲ್ಲಿ ನಾವು ಫಸ್ಟು ಇಟ್ಕೊಬೇಕನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಬೇಕು. ದೇವ್ರ ಮನೆ ಫಸ್ಟ್ ಯಾವಾಗಲೂ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ದೇವರು ಅಭಿಮುಖವಾಗಿರಬೇಕು, ಇಲ್ಲಾಂದರೆ ನಾರ್ತ್ ಅಂದರೆ ಉತ್ತರಾಭಿಮುಖವಾಗಿರಬೇಕು. ಸೊ ನಾವಿಲ್ಲಿ ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ದೇವ್ರನ್ನ ಪೂರ್ವಾಭಿಮುಖವಾಗಿ ದೇವ್ರ ಮನೇನ ಮಾಡಿಸ್ಕೊಂಡಿದ್ದೀವಿ. ನಾನು ದೇವ್ರ ಮನೇನ ಔಟ್ಸೈಡಿಂದ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮೇಲ್ಗಡೆ ಯಾವಾಗ್ಲೂ ಪಿರಮಿಡ್ ಶೇಪಲ್ಲಿ ಇರಬೇಕು ಅಂತ ಹೇಳ್ತಾರೆ. ಮೇಲ್ಗಡೆ ನಾವಿಲ್ಲಿ ನೋಡಿ ಫೋರ್ ಸ್ಟೆಪ್ಸ್ ಇದೆ ಅಲ್ಲ, ಅದು ಪಿರಮಿಡ್ ಶೇಪಲ್ಲಿ ಇರಬೇಕು ಅಂತ ಹೇಳ್ತಾರೆ. ಪಿರಮಿಡ್ ಶೇಪಲ್ಲಿ ಇರಬೇಕು, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ದೇವ್ರ ಮನೆ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಆದ ವಸ್ತುಗಳನ್ನ ಇಡಬಾರ್ದು, ಅಂದರೆ ವೆಯ್ಟ್ ಅಂತೂ ಇಡಲೇಬಾರ್ದು. ನೋಡಿ, ಮೇಲ್ಗಡೆ ಎಲ್ಲ ಪೂರ್ತಿ ಖಾಲಿ ಇದೆ, ಏನು ಒಂದು ವಸ್ತುನು ನಾವು ಇಟ್ಟಿಲ್ಲ. ವೆಯ್ಟ್ ಅಂತೂ ಇಡಲೇಬಾರ್ದು ದೇವ್ರ ಮನೆ ಮೇಲೆ. ಮತ್ತು ದೇವ್ರ ಮನೆ ಬಾತ್ರೂಮ್ದು ಗೋಡೆಗೆ ಅಟ್ಯಾಚ್ ಆಗಿರಬಾರ್ದು, ಇದು ಒಂದು ಮೇಯ್ನು ಇದು. ಸೊ ಇದು ನಾನು ದೇವ್ರ ಮೂಲೆ ಯಾವುದು ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ. ನಾವು ಈಗ ಒಳಗಡೆ ನಾವು ದೇವ್ರ ಮನೆ ಒಳಗಡೆ ನಾವು ನೋಡೋದಾದರೆ, ನೋಡಿ ಫೋಟೋಸ್ಗಳು, ದೇವ್ರ ಫೇಸ್ಗಳು, ಒಂದು ಫೋಟೋಸ್ಗೆ ಒಂದು ಫೋಟೋ ಮುಖಾಮುಖ ಅಭಿಮುಖವಾಗಿರಬಾರ್ದು. ಸೊ ಇದು ಇನ್ನೊಂದು ದೇವ್ರ ಮನೆ ಒಳಗಡೆ ನಾನು ನಿಮಗೆ ಹೇಳೋದು. ನೋಡಿ, ಇವತ್ತು ನಾನು ದೇವ್ರ ಮನೇನ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿಬಿಟ್ಟು ನಾನು ದೇವ್ರ ಮನೇನ ಯಾವ ಥರ ರೆಡಿ ಮಾಡೋದು ನಮ್ಮ ಮನೇಲಿ ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಪುಟ್ಟ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ. ಪುಟ್ಟ ವಿಗ್ರಹಗಳು ಯಾವುದೇ ಕಾರಣಕ್ಕೂ ನಮ್ಮದು ಬೆರಳು ಸೈಜ್ ಇದೆಲ್ಲ ಅಷ್ಟು ಮೇಲ್ಗಡೆ ಇರಬಾರ್ದು, ಅದಿದ್ದರೆ ಮನೇಲಿ ಇಟ್ಕೊಬಾರ್ದು ಅಂತಾರೆ. ಯಾಕಂದರೆ ಅದು ಅದಕ್ಕೆ ಅದೇ ಕೆಲವು ಶಾಸ್ತ್ರ ನಿಯಮಗಳಿರ್ತವೆ. ಸೊ ಇಷ್ಟೇ ಈ ಬೆರಳಿದ್ದಾರೆ, ಇಷ್ಟು ಸೈಜ್ ಮೇಲೆ ಅದು ವಿಗ್ರಹಗಳು ಇರಲೇಬಾರ್ದು. ಸೊ ಅದಕ್ಕಾಗಿ ನಾನು ನಿಮಗೆ ಆ ವಿಗ್ರಹನ ಬೆರಳಿಗೆ ಹತ್ರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಈ ಒಂದು ಇಂಚ್ ಮೇಲೆ ಇರಬಾರ್ದು ಅಂತ ಹೇಳ್ತಾರೆ. ಸೊ ಆದರೆ ಈ ಥರ ಪುಟ್ಟ ವಿಗ್ರಹಗಳನ್ನ ಮನೇಲಿ ಇರೋದು ತುಂಬ ಶ್ರೇಷ್ಠ. ಅದರಲ್ಲಿ ಎಕ್ಸ್ಪೆಷಲಿ ಹೇಳಬೇಕಂದ್ರೆ, ನಾವು ಗಣಪತಿ ಮತ್ತು ಲಕ್ಷ್ಮಿ ವಿಗ್ರಹನ ಕಂಪಲ್ಸರಿ ಇಟ್ಟಿರಲೇಬೇಕು ಅಂತ ಹೇಳ್ತಾರೆ. ಯಾಕಂದರೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ನಾವು ನಾರ್ಮಲ್ ಫೋಟೋಸ್ಗಾದರೆ ಅಭಿಷೇಕ ಮಾಡೋಕ್ಕೆ ಆಗಲ್ಲ. ಈ ಹುಣ್ಣಿಮೆ ದಿನ ಬಂದಾಗ ಈ ಥರ ಸಣ್ಣ ಸಣ್ಣ ವಿಗ್ರಹಗಳು ಇಟ್ಕೊಂಡಿರ್ತಾರಲ್ಲ, ಇದಕ್ಕೆ ಅಭಿಷೇಕ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ನೀವು ಅಭಿಷೇಕ ಮಾಡಬೇಕು ಅಂತಲೇ ಇಲ್ಲ, ಈ ಥರ ಪುಟ್ಟ ವಿಗ್ರಹ ಇಟ್ಕೊಂಡ್ರೆ ಅಭಿಷೇಕದ ಅವಶ್ಯಕತೆ ಇರಲ್ಲ. ಬಟ್ ಮನೇಲಿ ಈ ಥರ ಪುಟ್ಟ ವಿಗ್ರಹಗಳಿದ್ದರೆ ತುಂಬ ಒಳ್ಳೆಯದು. ಅದರಲ್ಲಿ ಎಕ್ಸ್ಪೆಷಲಿ ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹ, ಮತ್ತು ನಾನು ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ ಕಾಮಧೇನು, ಇದಂತೂ ಕಂಪಲ್ಸರಿ ಇರಬೇಕು ಅಂತ ಹೇಳ್ತಾರೆ. ಏನಾದರೂ ಮನೇಲಿ ಪ್ರಾಬ್ಲಮ್ ಇದೆ, ವಾಸ್ತು ಪ್ರಾಬ್ಲಮ್ ಇದೆ ಅಂತನ್ನೋರು ಇದನ್ನು ಕಲ್ಪವೃಕ್ಷ ಅಂತಾರಲ್ಲ, ಸಾರಿ ಕಾಮಧೇನು ಇದೆಯಲ್ಲ, ಇದನ್ನು ಕಾಮಧೇನುನ ತಪ್ಪದೇ ಇಡಬೇಕು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು. ಇದು ಅಷ್ಟೇ, ಬೆರಳು ಒಂದು ಇಂಚ್ ಇದೆ ಅಲ್ಲ, ಅದರಷ್ಟೇ ಇರಬೇಕು ಸೈಜು, ಅದ್ರ ಮೇಲಿಂದ ಜಾಸ್ತಿ ಇರಬಾರ್ದು. ಇದ್ದರೆ ನಾನು ಹೇಳಿದ್ನಲ್ಲ, ಅಭಿಷೇಕ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಮತ್ತು ಅದ್ರ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಗಣಪತಿನ ನಾನು ಬಲಭಾಗದಲ್ಲಿ ಲಕ್ಷ್ಮೀನ ಇಟ್ಟಿದ್ದೀನಿ. ಇದು ಯಾವಾಗಲೂ ಅಷ್ಟೇ, ನಾವು ವಿಗ್ರಹಗಳನ್ನ ತಗೊಳ್ಳೋದು ಮುಖ್ಯ ಅಲ್ಲ, ಅದನ್ನು ಯಾವ ಥರ ಇಟ್ಕೋಬೇಕು ಅದ್ರ ಬಗ್ಗೆ ಮಾಹಿತಿಗಳು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಯಾವತ್ತೂ ಲಕ್ಷ್ಮೀ ಗಣಪತಿ ಬಲಭಾಗದಲ್ಲಿದ್ದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಅದಕ್ಕೋಸ್ಕರ ಗಣಪತಿನ ಲಕ್ಷ್ಮೀ ಬಲಭಾಗದಲ್ಲಿ ಇಟ್ಟಿದ್ದೀನಿ, ಸಾರಿ ಲಕ್ಷ್ಮೀನ ಗಣಪತಿ ಬಲಭಾಗದಲ್ಲಿ ಇಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಮಾತು ಮಧ್ಯದಲ್ಲಿ ಇದಾಗ್ತಿದೆ. ನೋಡಿ, ಮತ್ತು ನಾನು ಇವತ್ತು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಪುಟ್ಟದೊಂದು ಬಾಲಕೃಷ್ಣನ ಮನೇಲಿ ಇಡಬೇಕು ಅಂತ ಹೇಳ್ತಾರೆ. ಮತ್ತು ಆ್ಯಕ್ಚುಲಿ ಏನಂದರೆ, ನಾನು ಈ ಪೂಜಾ ರೂಮ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇದ್ದಾಗ, ಸಮ್ ಆರ್ಟಿಕಲ್ಸ್ನ ನಾನು ಓದ್ತಾ ಇದ್ದಾಗ, ಈ ಪುಟ್ಟು ಬಾಲಕೃಷ್ಣ ಅದರಲ್ಲಿ ಎಕ್ಸ್ಪೆಷಲಿ ಬೆಣ್ಣೆ ಮುದ್ದೆನ ಕೈಲಿ ಇಟ್ಕೊಂಡಿರ್ಬೇಕಂತೆ. ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈ ಮಕ್ಳು ಇಲ್ಲದವರು, ಮನೇಲಿ ಪ್ರಾಬ್ಲಮ್ಸ್ಗಳಿದ್ದರೆ ಅವರು ಇದನ್ನು ಇಟ್ಕೊಂಡಿರ್ತಾರೆ. ನಾನು ಕಂಚಿ ದೀಪದ ಬಗ್ಗೆ ಆಲ್ರೆಡಿ ವೀಡಿಯೋಸ್ ಮಾಡಿಟ್ಟಿದ್ದೀನಿ, ಇದ್ರ ಬಗ್ಗೆ ನಾನು ಏನು ನಿಮ್ಗೆ ಇನ್ಫಾರ್ಮೇಷನ್ ಈಗ ಹೇಳೋಕ್ಕಾಗಿಲ್ಲ, ಯಾಕಂದರೆ ವೀಡಿಯೋಸಲ್ಲಿ ಮಾಡಿದ್ದೀನಿ. ನೋಡಿ, ಕಂಚಿ ದೀಪಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ಮೇಲ್ಗಡೆ ನಾನು ಈಗೇನು ತೋರಿಸ್ತಾ ಇದ್ದೀನಿ, ಅಲ್ಲಿ ಅರ್ಶಿನ ಹಚ್ಕೊಂಡು ಕುಂಕುಮ ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಸೈಡಲ್ಲೂ ದೇವರು ಇದ್ದಾರೆ. ಸೊ ಅದನ್ನು ನಾವು ಇಗ್ನೋರ್ ಮಾಡ್ತೀವಿ, ಒಂದೊಂದ್ಸತಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅದು ಪೂರ್ತಿ ಅಡ್ಜಸ್ಟ್ಗೆ ನಾವು ಅರ್ಶಿನ ಹಚ್ಚಿ ಕುಂಕುಮ ಮಾಡಬೇಕು. ನೋಡಿ, ಗಜಲಕ್ಷ್ಮಿ ಅಂತಂದರೆ ಈ ಎರಡು ಕಡೆ ಸೈಡು ಗಣಪತಿ ಇದು ಮೂರ್ತಿ ಇದ್ರೇ
ಅಂದರೆ ಆನೆದು ಸೊಂಡಿಲು ಇದೆಯಲ್ಲ, ಆನೆ ಇದ್ದರೇ ಅದನ್ನು ಕಾಮಾಕ್ಷಿ ದೀಪ ಅಂತ ಹೇಳ್ತಾರೆ. ನಾನು ಕಾಮಾಕ್ಷಿ ದೀಪದ ಬಗ್ಗೆ ಈಗ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಗೆ ಏನಾದರೂ ಈ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಗೃಹಿಣಿ ಲೋಕದಲ್ಲಿ ಕಾಮಾಕ್ಷಿ ದೀಪದ ಬಗ್ಗೆ ಚೆಕ್ ಮಾಡಿ. ಮತ್ತು ಕಾಮಾಕ್ಷಿ ದೀಪಕ್ಕೂ ಅಷ್ಟೇ, ನಾವು ಆಲ್ರೆಡಿ ಎರಡು ಬತ್ತಿ ಹಾಕ್ಬೇಕು ನೋಡಿ. ಯಾವಾಗಲೂ ಅಷ್ಟೇ ಸಿಂಗಲ್ ಬತ್ತಿ ಹಚ್ಚಿ ಇಡಬಾರ್ದು, ಎರಡು ಬತ್ತಿನೇ ಹಾಕಿ ಕಾಮಾಕ್ಷಿ ದೀಪನ ಹಚ್ಚಬೇಕು. ಮತ್ತು ನಾನು ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ದೇವ್ರ ಮನೆಯಲ್ಲಿ ತಪ್ಪದೆ ಕೆಲವು ವಸ್ತುಗಳನ್ನ ಇಟ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅದರಲ್ಲಿ ಶಂಖ ಒಂದು, ಮತ್ತು ಕವಡೆ, ಮತ್ತು ಕಮಲ ಬೀಜ, ಮತ್ತು ಯಂತ್ರ, ಲಕ್ಷ್ಮಿ ಯಂತ್ರ. ಮತ್ತು ನಾನು ನಿಮಗೇನು ಅಲ್ಲಿ ಕಪ್ಪು ಬಳೆ ತೋರಿಸ್ತಾನಲ್ಲ, ಅದು ಕಂಕಣ ಬಳೆ ಅಂತ ಹೇಳ್ತಾರೆ. ಅದು ಗೊರವನಹಳ್ಳಿಯಿಂದ ತಂದಿರೋದು. ಯಾರಿಗೆ ಮದುವೆ ಆಗಿಲ್ಲ, ಇಲ್ಲ ಅವ್ರ ಮನೇಲಿ ಯಾರ ಮನೇಲಿ ಹೆಣ್ಮಕ್ಳಿಗೆ ಇನ್ನೂ ಮದುವೆ ಬಾಗೆ ಕೂಡ ಬಂದಿಲ್ಲ ಅನ್ನೋರು, ಇದನ್ನು ಕಂಕಣ ಬಳೆ ತಂದು ಮನೇಲಿ ಇಟ್ಕೊಂಡು ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋರು, ಈ ಥರ ಅರಿಶಿನ ಹಚ್ಚಿ ಅವ್ರಿಗೆ ತಪ್ಪದೆ ಕಂಕಣ ಬಾಗೆ ಕೂಡ ಬರುತ್ತೆ. ನಾನು ಇದು ಮದುವೆ ಮುಂಚೆಗೇ ತಂದಿದ್ದು, ಅವಾಗಿಂದ ನಾನು ಇಟ್ಕೊಂಡಿದ್ದೇನೆ, ಪೂಜೆ ಮಾಡ್ತಾ ಇದ್ದೀನಿ. ಗೊರವನಹಳ್ಳಿಯಿಂದ ಎಕ್ಸ್ಪೆಷಲಿ ತಂದಿದ್ದು. ತಪ್ಪದೆ ಈ ಶಂಖನ ತರಬೇಕು, ಇದು ಇನ್ನೂ ಚೆನ್ನಾಗಿರೋದು ಸಿಗುತ್ತೆ. ಇದು ದೊಡ್ಡದು ಇರುತ್ತೆ, ಅದನ್ನು ಮನೇಲಿಟ್ಟರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತಾರೆ. ಸೊ ಹಾಗಾಗಿ ಮನೇಲಿಟ್ಟರೆ ತುಂಬ ಒಳ್ಳೆಯದು. ನೋಡಿ ಈಗ ನಾನು ಕಳಸನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಎಕ್ಸ್ಪೆಷಲಿ ಕಳಸನ ನಾನು ಈಗ ಯಾಕೆ ಈ ಥರ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಅಷ್ಟಲಕ್ಷ್ಮಿಯವ್ರ ಫೋಟೋ ಇದೆ. ಆ್ಯಕ್ಚುಲಿ ಕಳಸದಲ್ಲಿ ಅಷ್ಟಲಕ್ಷ್ಮಿಯವ್ರು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದು ಕಳಸ ಲಕ್ಷ್ಮಿ ಅಷ್ಟಲಕ್ಷ್ಮಿ ಅಂದಿರೋ ಇರೋದನ್ನೇ ನಾನು ತೊಗೊಂಡಿದ್ದೀನಿ. ಪ್ಲೈನ್ ಕಳಸ ಕೂಡ ಯೂಸ್ ಮಾಡ್ಬೋದು, ಆ ಥರ ಏನಿಲ್ಲ. ಬಟ್ ನಾನು ಹೇಳ್ತಾ ಇರೋದು ಅಷ್ಟಲಕ್ಷ್ಮಿಯರು ಇದ್ದರೆ ತುಂಬ ಶ್ರೇಷ್ಠ. ಅದರಲ್ಲೂ ಬೆಳ್ಳಿ ಕಳಸ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಂಗಂತ ಬೆಳೆಸಿಗೆ ಬೆಳ್ಳಿ ಕಳಸ ಇಲ್ಲದವ್ರು ತಂದು ಪೂಜೆ ಮಾಡಬೇಕು ಅಂತಲೂ ಇಲ್ಲ. ನಮಗೆ ಶಕ್ತಿ ಅನುಸಾರ ಕಂಚಿಂದು ಕಳಸ ಕೂಡ ಇಡ್ಬೋದು, ಅದು ತುಂಬ ಶ್ರೇಷ್ಠ. ನೋಡಿ ಈಗ ಸೊ ಇಲ್ಲಿ ಗಣಪತಿ, ಈಗ ಅಷ್ಟಲಕ್ಷ್ಮಿ ಅಂದರೆ ಅರಿಶಿನ ಕುಂಕುಮ ಹಾಕಿದ್ದೀನಿ. ಈಗ ನೀರಿಗೆ ನಾನು ನೀರು ತುಂಬಿಸಿ ಚೆನ್ನಾಗಿ ತೊಳೆದು ಮಡಿ ನೀರು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿದ್ದೀನಿ. ಮತ್ತು ನಾನು ಆಲ್ರೆಡಿ ಅಲ್ಲಿ ಸ್ವಲ್ಪ ಕಾಯಿನ್ಗಳನ್ನ ಒಳಗಡೆ ಹಾಕಿದ್ದೀನಿ ನೀರೊಳಗಡೆ. ಇದು ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಮನೇಲಿ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೆ ಈ ಥರ ನಾವು ಅರಿಶಿನ ಕುಂಕುಮ ಹಾಕ್ಬಿಟ್ಟೆ ವಿಳ್ಯದೆಲ್ಲನ ಐದು ವಿಳ್ಯದೆಲ್ಲನೇ ತೊಗೋಬೇಕು. ಐದು ವಿಳ್ಯದೆಲ್ಲ ತೊಗೊಂಡು ನಾವು ಕಾಯಿನ ಇಲ್ಲಿ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಕಳಸನ ಬದಲಾಯಿಸೋಕೆ ಹೋಗಬೇಡಿ. ಮತ್ತು ತಿಂಗಳಲ್ಲಿ ಒಂದು ಎರಡು ಸತಿ ಮಾಡಿದ್ರೆ ಸಾಕು ಅಂತಾರೆ ದೇವ್ರನ್ನ ವಿಗ್ರಹಗಳು ವಾಶ್ ಮಾಡೋದು. ಯಾಕಂದರೆ ಯಾವಾಗಲೂ ವಾಶ್ ಮಾಡೋದು ತುಂಬ ಒಳ್ಳೆಯದಲ್ಲ. ಮಂಗಳವಾರ ಶುಕ್ರವಾರ ಅಮಾಸೆ ದಿನ ವಿಗ್ರಹಗಳನ್ನೇ ಆಗಲಿ ದೇವ್ರ ಫೋಟೋನೇ ಆಗಲಿ ಅದ್ರ ಮೇಲಿರೋ ಕುಂಕುಮ ಹೂವನ್ನು ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆದಷ್ಟು ನೀವು ಬೇರೆ ದಿನ ಅಂದರೆ ಶುಕ್ರವಾರ ಪೂಜೆ ಮಾಡಬೇಕಂದ್ರೆ ಗುರುವಾರ ಕ್ಲೀನ್ ಮಾಡ್ಕೊಳ್ಳಿ, ಮಂಗಳವಾರ ಪೂಜೆ ಮಾಡಬೇಕಂದ್ರೆ ಬುಧವಾರ ಸೋಮವಾರ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಕಳಸ ತೆಗೆಯೋದಾಗಲಿ ದೇವ್ರ ಮನೆಯಲ್ಲಿರೋ ಹೂವುಗಳನ್ನ ತೆಗೆಯೋದಾಗಲಿ ಕುಂಕುಮ ತೆಗೆಯೋದಾಗದಲ್ಲಿ ಮಾಡಬೇಡಿ. ಅಮಾಸೆ ದಿನಷ್ಟೇ ತಪ್ಪದೆ ವಿಗ್ರಹಗಳು ಮತ್ತು ದೇವ್ರ ಫೋಟೋ ಅಲ್ಲಾಡಿಸ್ಲೇಬಾರ್ದು ಅಂತ ಹೇಳ್ತಾರೆ, ಆ ಥರ ಮಾಡಬೇಡಿ. ಮತ್ತು ನೋಡಿ ನಾನು ಇಲ್ಲಿ ನಿಮಗೆ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ಒಕ್ಕಣೇಶ್ವರ ಅಂತ ಹೇಳ್ತಾರೆ, ಅಂದರೆ ಇದು ನಾನು ಅರಿಶಿನ ಹಚ್ಬಿಟ್ಟಿದ್ದೆ ಆಲ್ರೆಡಿ, ನಿಮ್ಗೆ ಅದು ನಾನು ಇನ್ನೊಂದು ಸತಿ ಅದನ್ನು ಕಳಿಸಿದ ಬಗ್ಗೆ ಮಾಹಿತಿ ಕೊಡ್ತೀನಿ. ಒಕ್ಕಣ್ಣಿರೋ ಒಂದು ಕಾಯಿನ ಇದ್ದಕ್ಕಿಟ್ಟಿಗೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಅರಿಶಿನದ ಕೊಂಬನ ಯಾವಾಗಲೂ ಕಂಪಲ್ಸರಿ ಹಾಕಿದರೆ ತುಂಬ ಒಳ್ಳೆಯದು. ಖಾಲಿ ಕಳಸ ಇಡೋದಕ್ಕಿಂತ ಅರಿಶಿನ ಕೊಂಬನ ಈ ಥರ ಕಟ್ಟಿ ಇಟ್ಟರೆ ತುಂಬ ಶ್ರೇಷ್ಠ. ಇದಕ್ಕೆ ಯಾವಾಗಲೂ ಖಾಲಿ ಇಡೋಕ್ಕೆ ಹೋಗಬೇಡಿ ಅರಿಶಿನನ. ನೋಡಿ ನಾನು ಆಲ್ರೆಡಿ ಅದು ಕಳಸ ಪ್ರತಿಷ್ಠಾಪನೆ ಮಾಡೋ ಮುಂಚೆಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿಟ್ಟಿದ್ದೀನಿ. ಮತ್ತು ನಾನು ಏನು ನಿಮಗೆ ಕಮಲ ಬೀಜ ಮತ್ತು ಇದನ್ನು ಕವಡೆ ತೋರಿಸಿದೆ ಅದನ್ನು ನೀರೊಳಗಡೆ ಹಾಕಲ್ಲ, ಅದ್ರ ಪಕ್ಕದಲ್ಲಿ ಇಡ್ತೀನಿ. ಯಾಕಂದರೆ ಅದು ನೀರಲ್ಲಿ ಹಾಕಿದ್ರೆ ಕವಡೆ ಕಮಲ ಬೀಜ ಎಲ್ಲ ಇದು ಕೊಳ್ತೋಗುತ್ತೆ. ಸೊ ಹಾಗಾಗಿ ಈಚೆ ಇಟ್ಟು ತಾಯಿಗೆ ಏನಿಷ್ಟ ಅದನ್ನು ಅದ್ರ ಅವಳ ಪಕ್ಕನೇ ಇಟ್ಟಿರಬೇಕು. ನೋಡಿ ಈ ಥರ ಶಂಖ, ಕವಡೆ ಮತ್ತು ಕಮಲ ಬೀಜಗಳನ್ನ ದೇವರು ಅಕ್ಕಪಕ್ಕ ಇಟ್ಟಿದ್ದೀನಿ. ನೋಡಿ ನಮ್ಮನೆ ದೇವರು ಮಂಜುನಾಥ ಸ್ವಾಮಿ. ಸೊ ಹಾಗಾಗಿ ಮಂಜುನಾಥ ಸ್ವಾಮಿಯೂ ನಾನು ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ನಿಮ್ಗೆ ಏನು ಹೇಳಬೇಕು ಅಂದರೆ, ಯಾವಾಗ್ಲೂ ದೇವ್ರ ಮನೆಯಲ್ಲಿ ತುಂಬಿದ ಬಿಂದಿಗೆಯಲ್ಲಿ ನೀರು ಇಡಬೇಕು ಅಂತಾರೆ. ಅದು ತಾಮ್ರ ಮತ್ತು ಕಂಚಿಂದಾದರೆ ತುಂಬ ಒಳ್ಳೆಯದು. ಈಗಿನ ನಾವು ಇಲ್ಲಿ ಬಿಂದಿಗೆಯಲ್ಲಿ ತಂದು ನೀರು ಇಡೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ಈ ಥರ ಒಂದು ಕಂಚಿನ ಗ್ಲಾಸಲ್ಲಿ ನೀವು ನೀರು ತುಂಬಿಸಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಒಂದು ಹೂನ ಹಾಕಿ ಇಟ್ಟರೆ ಅದು ತಿರುಪತಿ ಸ್ವಾಮಿನ ಇಂಡಿಕೇಟ್ ಮಾಡುತ್ತೆ. ಇದು ನಾನು ನಿಮಗೆ ಕೆಲವು ತೋರಿಸಿದ ಸಣ್ಣ ಪುಟ್ಟ ಸಲಹೆಗಳು. ನಿಮಗೆ ನಮ್ಮ ದೇವ್ರ ಮನೆಯಲ್ಲಿ ನಾನು ಅನುಸರಿಸೋ ಕೆಲವು ಮಾಹಿತಿಗಳು ರೂಲ್ಸ್ಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನೀವು ಫಾಲೋ ಮಾಡಿ. ಏನಾದರೂ ನಿಮಗೆ ಅನುಕೂಲ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದು ಏನು ಅಂದರೆ, ತುಂಬಿದ್ದು ನೀರಿಟ್ಟು ಒಂದು ಇದರಲ್ಲಿ ಯಾವಾಗ್ಲೂ ಫ್ಲವರ್ಸ್ನ ಇಡಬೇಕು. ಅದು ಫ್ಲವರ್ಸು ಯಾವಾಗಲೂ ಈ ಥರ ಮನೇಲಿ ನೀರು ತುಂಬಿಸಿ ಅದರಲ್ಲಿ ಫ್ಲವರ್ಸ್ನ ಇಡೋದು ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ನೋಡಿ ಇದೆ ನಮ್ಮ ಮನೆ ದೇವ್ರ ಮನೆ, ನಾನು ರೆಡಿ ಮಾಡಾಗಿದೆ. ಇವತ್ತು ಶುಕ್ರವಾರ ಪೂಜೆ ಮಾಡಾಗಿದೆ.
ಯಾವುದೇ ಕಾರಣಕ್ಕೂ ನಾನು ಹೇಳಿದ್ನಲ್ಲ ದೇವರ ಎಲೆನೇ ಆಗಲಿ ಕಳಿಸೋದು ಎಲೆನೇ ಆಗಲಿ ಹೂವೇ ಆಗಲಿ ಯಾವುದೇ ಕಾರಣಕ್ಕೂ ಒಣಗಕ್ಕೆ ಬಿಡಬೇಡಿ. ಆದಷ್ಟು ಅದನ್ನು ತೆಗೆದ್ಬಿಡಿ, ಒಣಗಿದ್ರೆ ತೆಗೆದ್ಬಿಡಿ. ಹೂವು ಇಲ್ದಿದ್ರೂ ಪರವಾಗಿಲ್ಲ, ಒಣಗಿದ ಹೂವನ ಹಾಕಬೇಡಿ. ಮತ್ತು ನಾನು ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ದೇವ್ರ ಪೂಜೆ ಮಾಡಬೇಕಾದ್ರೆ ನೀವು ಆದಷ್ಟು ಸಾಂಗ್ನ ಹಾಡ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಮಗೆ ಈಗ ಹಾಡೋಕ್ಕಾಗಲ್ಲ ಅಂತಂದಿದ್ದಕ್ಕೆ ಅಟ್ಲೀಸ್ಟು ಮನೇಲಿ ರೇಡಿಯೋ ಇಲ್ಲಾಂದರೆ ಮೊಬೈಲ್ ಇದ್ದೇ ಇರುತ್ತೆ, ಅದರಲ್ಲಿ ಸಾಂಗ್ ಪ್ಲೇ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ, ಇಲ್ಲ ಪ್ರತಿ ಶುಕ್ರವಾರ ಮಂಗಳವಾರ ಮನೆಯಲ್ಲಿ ದೇವ್ರ ಸಾಂಗ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಮನೆಯಲ್ಲಿ ಧೂಪನ ಶುಕ್ರವಾರ ಮತ್ತು ಮಂಗಳವಾರ ಹಾಕೋದು ಇನ್ನೂ ತುಂಬ ಒಳ್ಳೆಯದು. ಮನೆಯಲ್ಲಿ ಯಾವಾಗ್ಲೂ ಧೂಪನ ಹಾಕ್ತಾಯಿರಿ. ಧೂಪನ ಹಾಕೋದು ಶುಕ್ರವಾರ ಮತ್ತು ಮಂಗಳವಾರ ಮನೆಯಲ್ಲಿ ತುಂಬ ಒಳ್ಳೆಯದು. ಇದು ನಾನು ನಮ್ಮನೇಲಿ ಅನುಸರಿಸೋ ಕೆಲವು ಸಣ್ಣ ಪುಟ್ಟ ಸಲಹೆಗಳು, ಮತ್ತು ನಾನು ಕೆಲವು ಅನುಸರಿಸೋ ಕೆಲವು ಕ್ರಮಗಳು. ಈ ಸಲಹೆಗಳು ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ಅಂದ್ಕೊತೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಈ ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೆಕ್ಸ್ಟ್ ವೀಡಿಯೋಸ್ಗಳಿಗಾಗಿ ತಪ್ಪದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಂಬಿದ ನೀರಲ್ಲಿರುವ ಹೂಗಳು ಸಮೃದ್ಧಿಯ ಸಂಕೇತ, ಇಲ್ಲಿ ಇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.